नमस्कार वीक्षकरे इन्वेस्ट मैनेजर यूट्यूब चैनल निफ्टी हागू बैंक निफ्टी डेली अनालिसिस हत्तोंबत्तने एपिसोड स्वागत इवत्तिन वीडियो सोमवार दिवस के अंदर जून 26 तारीख के निफ्टी हागू बैंक निफ्टी अनालिसिस स्क्रीन मेले निफ्टी 50 इंडेक्स न 15 मिनट न चार्ट नोड़ता हिंदी वार निफ्टी ಝೋನ್ ನಲ್ಲಿ ಸೈಡ್ವೇಸ್ ಮೂಮೆಂಟ್ ಅನ್ನು ಕೊಡ್ತಾ ಇತ್ತು. ಶುಕ್ರವಾರದ ದಿವಸ ನಿಫ್ಟಿ ಬ್ರೇಕ್ ಡೌನ್ ಆಗಿ ಈ ಒಂದು ಝೋನ್ ನಲ್ಲಿ ಸೈಡ್ವೇಸ್ ಮೂಮೆಂಟ್ ಅನ್ನು ಕೊಡ್ತಾ ಇದೆ. ಹೀಗಾಗಿ ನಾವು ಸೋಮವಾರದ ದಿವಸಕ್ಕೆ ಇಂಟ್ರಾಡೇ ಲೆವೆಲ್ ಗಳನ್ನು ನೋಡೋದಾದ್ರೆ 18,650 ಇಂದ 18,660 ಈ ಒಂದು ಝೋನ್ ಅನ್ನು ನಾವು ಸಪೋರ್ಟ್ ಝೋನ್ ಆಗಿ ಕನ್ಸಿಡರ್ ಮಾಡಬಹುದು. ಅದೇ ರೀತಿ 18,750 ಈ ಒಂದು ಅಪ್ಪರ್ ಸೈಡ್ ನ ಝೋನ್ ಅನ್ನು ನಾವು ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡಬಹುದು. ಇನ್ ಕೇಸ್ ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಯಿತು ಅಂತ ಆದ್ರೆ ಇದೇ ಲೆವೆಲ್ ನಲ್ಲಿ ನಾವು ಕನ್ಸಾಲಿಡೇಷನ್ ಮೂಮೆಂಟ್ ನ ಕಂಟಿನ್ಯೂಯೇಷನ್ ಅನ್ನು ನೋಡ್ತೇವೆ. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಥವಾ ಈ ಒಂದು ಝೋನ್ ನಲ್ಲಿ ಸೈಡ್ ವೇಸ್ ಆಗಿ ನಂತರ ಬ್ರೇಕ್ ಡೌನ್ ಆಯಿತು ಅಂತ ಆದ್ರೆ ನಾವು ಡೌನ್ ಸೈಡ್ ನ ಮೂಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಗ್ಯಾಪ್ ಡೌನ್ ಆಯಿತು ಅಂತ ಆದ್ರೆ ನಾವು ಒಂದು ಪುಲ್ ಬ್ಯಾಕ್ ಗೆ ವೇಟ್ ಮಾಡಬೇಕಾಗ್ತದೆ. ಈ ಒಂದು ಲೆವೆಲ್ ನಲ್ಲಿ ಒಂದು ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆಯಿತು ಅಂತ ಆದ್ರೆ ನಾವು ಡೌನ್ ಸೈಡ್ ಗೆ ಟ್ರೇಡ್ ಅನ್ನು ಎಂಟರ್ ಆಗಬಹುದು. ಡೌನ್ ಸೈಡ್ ಗೆ ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ 18,560 ಲೆವೆಲ್, ಅದರ ಕೆಳಗೆ ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿ 18,470 ಲೆವೆಲ್ ಅನ್ನು ಕನ್ಸಿಡರ್ ಮಾಡಬಹುದು. ಇನ್ನು ಅಪ್ಸೈಡ್ ಗೆ 18,750 ಲೆವೆಲ್ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿರ್ತದೆ. ಈ ಲೆವೆಲ್ ವರೆಗೆ ನಿಫ್ಟಿ ಸಸ್ಟೇನ್ ಆಯಿತು ಅಂತ ಆದ್ರೆ ನಾವು ಈ ಲೆವೆಲ್ ನಲ್ಲಿ ಒಂದು ಪ್ರೈಸ್ ಆಕ್ಷನ್ ಗೆ ವೇಟ್ ಮಾಡಬೇಕಾಗ್ತದೆ. ಇನ್ ಕೇಸ್ ಈ ಲೆವೆಲ್ ನಲ್ಲಿ ಒಂದು ರಿಜೆಕ್ಷನ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂತ ಆದ್ರೆ ನಾವು ಮತ್ತೆ ಡೌನ್ ಸೈಡ್ ಗೆ ರೊಟೇಟ್ ಆಗುವ ಸಾಧ್ಯತೆ ಇದೆ. ಈ ಲೆವೆಲ್ ನಲ್ಲಿ ನಿಫ್ಟಿ ಬ್ರೇಕ್ಔಟ್ ಆಯಿತು ಅಂತಂದ್ರೆ ನಾವು ಒಂದು ಪುಲ್ ಬ್ಯಾಕ್ ಅನ್ನು ನೋಡಿಕೊಂಡು ಅಪ್ಸೈಡ್ ಗೆ ಟ್ರೇಡ್ ಗೆ ಎಂಟರ್ ಆಗಬಹುದು. ಈ ರೀತಿ ಅಪ್ಸೈಡ್ ಗೆ ಟ್ರೇಡ್ ಗೆ ಎಂಟರ್ ಆಗುವಾಗ 18,800 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ, 18,890 ಲೆವೆಲ್ ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರ್ತದೆ. ಈ 18,890 ಲೆವೆಲ್ ಆಲ್ ಟೈಮ್ ಹೈನ ಲೆವೆಲ್ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿರ್ತದೆ. ಇದರ ಮೇಲೆ ನಿಫ್ಟಿ ಸಸ್ಟೈನ್ ಆಯಿತು ಅಂತಂದ್ರೆ ನಾವು ತುಂಬಾ ಒಳ್ಳೆಯ ಟಾರ್ಗೆಟ್ ಗಳನ್ನು ನಿಫ್ಟಿಯಲ್ಲಿ ನೋಡಬಹುದು. ಬಟ್ ವಿಕ್ಸ್ ತುಂಬಾ ಲೋವರ್ ಸೈಡ್ ನಲ್ಲಿ ಇರೋದ್ರಿಂದ ನಾವು ಇಷ್ಟು ದೊಡ್ಡ ಮೂಮೆಂಟ್ ಅನ್ನು ನಿಫ್ಟಿಯಲ್ಲಿ ನೋಡುವ ಸಾಧ್ಯತೆ ಕಡಿಮೆ ಇದೆ ಅಂತಾನೆ ಹೇಳ್ಬಹುದು. ಇನ್ ಕೇಸ್ ನಿಫ್ಟಿ ಮೂವ್ ಆದ್ರೂ 18,800 ಅಥವಾ 18,890 ವರೆಗೆ ಮಾತ್ರ ಮೂವ್ ಆಗಬಹುದು, ಅದಕ್ಕಿಂತ ಮೇಲಿನ ಮೂಮೆಂಟ್ ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು. ನಿಫ್ಟಿ ಈ ಒಂದು ಲೆವೆಲ್ ನಲ್ಲಿ ಸೈಡ್ ವೇಸ್ ಆಗ್ತಾ ಇದ್ರೆ ನಾವು ಈ ಒಂದು ಝೋನ್ ನ ಒಳಗೆ ಟ್ರೇಡ್ ಗೆ ಪ್ಲಾನ್ ಮಾಡಬಹುದು. ಈ ಸಪೋರ್ಟ್ ಝೋನ್ ನಲ್ಲಿ ನಾವು ಬೈ ಸೈಡ್ ಗೆ ಎಂಟರ್ ಆದ್ರೆ, ರೆಸಿಸ್ಟೆನ್ಸ್ ಝೋನ್ ನಲ್ಲಿ ನಾವು ಸೆಲ್ ಸೈಡ್ ಗೆ ಎಂಟರ್ ಆಗಿ ಸಪೋರ್ಟ್ ವರೆಗಿನ ಒಂದು ಟಾರ್ಗೆಟ್ ಅನ್ನು ಕನ್ಸಿಡರ್ ಮಾಡಬಹುದು. ನಮಗೆ ಒಂದು ಟ್ರೆಂಡಿಂಗ್ ಮೂಮೆಂಟ್ ಬೇಕು ಅಂತಂದ್ರೆ ಒಂದೇ 18,750 ಮೇಲೆ ಬ್ರೇಕ್ಔಟ್ ಆಗಬೇಕು ಅಥವಾ 18,650 ಕೆಳಗೆ ಬ್ರೇಕ್ ಡೌನ್ ಆಗಬೇಕು. ಆಗ ಮಾತ್ರ ನಾವು ಒಂದು ಒಳ್ಳೆಯ ಟ್ರೆಂಡಿಂಗ್ ಮೂಮೆಂಟ್ ಅನ್ನು ನಿಫ್ಟಿಯಲ್ಲಿ ನೋಡಬಹುದು. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಯ ಚಾರ್ಟ್. ಬ್ಯಾಂಕ್ ನಿಫ್ಟಿಯದ್ದು ಕೂಡ 15 ಮಿನಿಟ್ ನ ಚಾರ್ಟ್ ಅನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಸೋಮವಾರದ ದಿವಸಕ್ಕೆ ರೆಸಿಸ್ಟೆನ್ಸ್ ಆಗಿ ನಾವು 43,800 ನ ಲೆವೆಲ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಸಪೋರ್ಟ್ ಆಗಿ 43,400 ನ ಒಂದು ಕ್ರೂಷಿಯಲ್ ಸಪೋರ್ಟ್ ಲೆವೆಲ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಈ 43,400 ಇಲ್ಲಿವರೆಗೆ ಎರಡು ಬಾರಿ ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಆಕ್ಟ್ ಆಗಿದೆ, ಮೂರನೇ ಬಾರಿ ಕೂಡ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಆಕ್ಟ್ ಆಗುವ ಸಾಧ್ಯತೆ ಇದೆ. ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಒಂದು ಫ್ಲಾಟ್ ಓಪನ್ ಆಗಿ ಅಥವಾ ಗ್ಯಾಪ್ ಡೌನ್ ಆಗಿ 43,400 ನ ಲೆವೆಲ್ ನಲ್ಲಿ ಓಪನ್ ಆಯಿತು ಅಂತಂದ್ರೆ ನಾವು ಒಂದು ರಿಜೆಕ್ಷನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಲೆವೆಲ್ ನಿಂದ ನಾವು ಮತ್ತೊಮ್ಮೆ 43,800 ಅದೇ ರೀತಿ 44,800 ವರೆಗಿನ ಒಂದು ಮೂವ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. 44,080 ವರೆಗೆ ಮೂವ್ಮೆಂಟ್ ಬರಬೇಕಾದ್ರೆ ನಾವು ಫಸ್ಟ್ ಆಫ್ ಆಲ್ 43,800 ನ ಮೇಲೆ ಸಸ್ಟೈನ್ ಆಗೋದು ತುಂಬಾ ಮುಖ್ಯವಾಗಿ ಇರ್ತದೆ. ಅದೇ ರೀತಿ 43,400 ನ ಕೆಳಗೆ ಏನಾದರೂ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಅಥವಾ ಬ್ರೇಕ್ ಡೌನ್ ಆಯಿತು ಅಂತಾದ್ರೆ ನಾವು ಒಂದು ಪುಲ್ ಬ್ಯಾಕ್ ಅನ್ನು ನೋಡಿಕೊಂಡು ಡೌನ್ ಸೈಡ್ ಗೆ ಒಂದು ಬಿಗ್ ಫಾಲ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಫಸ್ಟ್ ಟಾರ್ಗೆಟ್ ಆಗಿರ್ತದೆ 43,120 ಲೆವೆಲ್, ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಆಗಿ 42,830 ಲೆವೆಲ್ ವರೆಗೆ ನಾವು ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು 44,080 ಮೇಲೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು 44,450 ವರೆಗಿನ ಒಂದು ಆಲ್ ಟೈಮ್ ಹೈ ನ ಲೆವೆಲ್ ಅನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಟಚ್ ಮಾಡುವ ಸಾಧ್ಯತೆ ಇದೆ. ಅದೇ ರೀತಿ ಈ ಒಂದು ಝೋನ್ ನಲ್ಲಿ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಆಗುವ ಸಾಧ್ಯತೆ ಹೆಚ್ಚಿದೆ. ಡೌನ್ ಸೈಡ್ ಗೆ 43,400 ನ ಲೆವೆಲ್ ನಲ್ಲಿ ಸಪೋರ್ಟ್ ತೆಗೆದುಕೊಂಡಾಗ ನಾವು ಅಪ್ ಸೈಡ್ ಗೆ 43,800 ವರೆಗಿನ ಒಂದು ಟಾರ್ಗೆಟ್ ಗೆ ಪ್ಲಾನ್ ಮಾಡಬಹುದು. ಅದೇ ರೀತಿ 43,800 ನ ಲೆವೆಲ್ ನಲ್ಲಿ ಏನಾದರೂ ರಿಜೆಕ್ಷನ್ ಕ್ಯಾಂಡಲ್ ಬಂತು ಅಂತ ಆದ್ರೆ ನಾವು ಡೌನ್ ಸೈಡ್ ಗೆ 43,400 ನ ಟಾರ್ಗೆಟ್ ಗೆ ಪ್ಲಾನ್ ಅನ್ನು ಮಾಡಬಹುದು. ಸೊ ಇದಾಗಿತ್ತು ಸೋಮವಾರದ ದಿವಸಕ್ಕೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಒಂದು ಸಿಂಪಲ್ ಅನಾಲಿಸಿಸ್. ಅನಾಲಿಸಿಸ್ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಸ್ ಯೂಶುವಲ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.